ಅವತ್ತು ಶಾಸಕರಾಗ್ತಿರ್ಲಿಲ್ಲ, ಅವ್ರ ಮರಣಾಂತರದಿಂದ ಇವತ್ತು ಅವರು ಶಾಸಕರಾಗಿದ್ದಾರೆ. ನಮ್ಮ ತಂದೆ ಹೆಸರು ಆಯಿತು, ಇನ್ನು ಜನರ ಆಶೀರ್ವಾದ ಕೊಟ್ಟಿದ್ದಾರೆ, ಅವರು ಶಾಸಕರಾಗಿದ್ದಾರೆ. ಇನ್ನು ಮುಂದೆ ಅದೇನೂ ಆಗಲ್ಲ. ನಮ್ಮ ಕುಟುಂಬ ಒಟ್ಟುಗೂಡಿ ವೇಣುಗೋಪಾಲನವರು ನಮಗೆ ಆನೆ ಬಲ ಕೊಟ್ಟು ನಾವು ಜನರ ಮುಂದೆ ಬರ್ತಾ ಇದ್ದೀವಿ. ಇನ್ನು ಜನರ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಸದಾ ಇರುತ್ತೆ ಅಂತ ನನಗೆ ಮರಳಿ ಗೂಡೆ ಕೇಳಿಲ್ಲ. ಅವ್ರು ಹಾಕ್ಕೊಂಡಿದ್ದಾರೆ, ಕೆಲವರು ಅಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರು ಹಾಕ್ಕೊಂಡಿದ್ದಾರೆ. ನಾವು ಅವ್ರನ್ನ ನಾವೇನು ಅನ್ನಕ್ಕಾಗಲ್ಲ, ಪರವಾಗಿಲ್ಲ. ನಮ್ಗೆ ಯಾರು ಯಾರಾದರೂ ಹಾಕ್ಕೊಳ್ಳಿ, ಅವರು ಒಂದು ಇದಿದ್ದಂಗೆ ಇದ್ದಾರೆ, ಅವರು ಒಂದು ದೇವರಿದ್ದಂಗೆ. ಕೆ ಎಂ ಕೃಷ್ಣಾರೆಡ್ಡಿ ಅವರು ಅಲ್ಲಿ ಕೂಡ ನಮ್ಮ ತಂದೆ ಒಡನಾಡಿಗಳು ಇದ್ದಾರೆ ಅವ್ರ ಹತ್ರ, ಆದ್ರಿಂದ ಹಾಕ್ಕೊಂಡಿದ್ದಾರೆ. ಪರವಾಗಿಲ್ಲ, ನಾವೇನು ಅದಕ್ಕೆ ಅಬ್ಜೆಕ್ಷನ್ ಏನು ಮಾಡಲ್ಲ. ಇಲ್ಲ, ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರು, ದೇವೇಗೌಡರು, ಅವ್ರ ಜೊತೆಯಲ್ಲಿರುವಂಥ ರಾಜಕೀಯ ಇದು, ಅವರು ಹೆಗಡೆ ಫೀಲ್ಡಲ್ಲಾಗ್ಬೋದು, ದೇವೇಗೌಡ ಫೀಲ್ಡಲ್ಲಾಗ್ಬೋದು, ಅವರ ಅನುಭವ ಅವರೆಷ್ಟಿತ್ತು, ಇವ್ರಿಗೂ ಸಿ ಎಂ ಆಗುವಂಥ ಯೋಗ ಇತ್ತು ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವ್ರಿಗೂ. ದೇವೇಗೌಡರು ನಮ್ಮ ದೇವಸ್ಥಾನಕ್ಕೆ, ನಾವು ದೇವಸ್ಥಾನ ಆಗಲಿ, ಕೃಷ್ಣಾರೆಡ್ಡಿ ಅವರು ಒಳನಾಟದಾಗಲಿ, ಅವರು ನನಗೆ ಮೊದಲಿಂದನೂ ಪರಿಚಯ ವ್ಯವಸ್ಥೆ ಇದೆ ಅಂತೇಳಿ. ಅದರಲ್ಲಿ ಅವ್ರ ಜೊತೆಯಲ್ಲಿ ಅವರು ಭಾವಚಿತ್ರ, ಅವರು ನಮ್ಮ ದೇಶಕ್ಕೆ ಉನ್ನತ ಸ್ಥಾನಮಾನ ಪ್ರಧಾನಿ ಆದವರು, ಸೇವೆ ಮಾಡಿದಂಥವ್ರು, ಉನ್ನತ ಸೇವೆಗಳು ಒದಗಿಸ್ಕೊಟ್ಟು ಉನ್ನತ ಸ್ಥಾನಗಳು ಅಲಂಕಾರ ಮಾಡಿ ಬಂದವರು. ಅವ್ರ ಬಗ್ಗೆ ನಾವು ಅವ್ರ ಜೊತೆಯಲ್ಲಿ ಒಡನಾಟ ಇದೆ. ಮುಂದಿನ ರಾಜಕೀಯ ಭವಿಷ್ಯಗಳು ನಮ್ಮ ಕೆ ಎಂ ಕೆ ಟ್ರಸ್ಟ್ ಯಾವ ರೀತಿ ಮುಖಂಡರು ತಿದ್ದುತ್ತಾರೋ, ಯಾವ ರೀತಿ ಹೋಗೋಣ ಅಂತಾರೋ, ಅದರ ಮೇಲೆ ಮುಖಂಡರ ಅಭಿಪ್ರಾಯಕ್ಕೆ ನಾನು ತಲೆಬಾರ್ತೀನಿ.